ಸರ್, ಇದು ಎರೆಹುಳ ಗೊಬ್ಬರಕ್ಕೆ ಹೇಗೆ ಮಾಡ್ತೀರಿ ಇದು ಪ್ರೊಸೆಸ್? ಯಾವ ಥರ ಪ್ರೊಸೆಸ್ಸು ಇದರಲ್ಲಿ ಏನು ಅಂತ ಅದೇನಿಲ್ಲ ಸರ್. ಇಲ್ಲಿನ ಸಾಕಷ್ಟು ನೀವು ನೋಡಿದಂಗೆ ಇಲ್ಲಿನ ಪರಿಸರದಲ್ಲಿ ಸಾಕಷ್ಟು ಮರದ ಎಲೆಗಳು ಏನಿದೆ, ಹಸಿರು ಎಲೆಗಳು ಮತ್ತು ಬೆಳೆಯ ತ್ಯಾಜ್ಯಗಳಿದೆಯಲ್ಲ, ಅದನ್ನು ನಾವು ಉಪಯೋಗಿಸ್ತೀವಿ. ಇದರಲ್ಲಿ ಏನು ಈಗ ನಮ್ಮ 3 ಅಡಿ ಎತ್ತರ ಇದೆ ನಮ್ಮ ತೊಟ್ಟಿ, ಈ 3 ಅಡಿಯಲ್ಲಿ ಪ್ರತಿ ಒಂದು 1/2 ಅಡಿ ಕಂಪಲ್ಸರಿ ನಾವು ಏನು ಮರದ ಎಲೆಗಳು ಹಾಕಿರ್ತೀವಿ. ನಂತರ ಹಸುವಿನ ಸಗಣಿಯನ್ನು ಮತ್ತೆ 1/2 ಅಡಿ ಹಾಕ್ತೀವಿ. ಇದೇ ರೀತಿ ನಾವು 2 ಅಡಿ ಮುಕ್ತಾಯ ಆಗೋವರೆಗೂ ಅದೇ ರೀತಿ ಅಂತಂತವಾಗಿ ಹಾಕೋಬರ್ತೀವಿ. ಅಂತ ಹಾಕಬಂದ ನಂತರ ಲಾಸ್ಟ್ 1/2 ಅಡಿ ಇರಬೇಕಾದ್ರೆ ನಾವು ಒಣಹುಲ್ಲು ಹಾಕಿಬಿಟ್ಟು ಫಸ್ಟ್ ಹುಳ ಬಿಡ್ತೀವಿ. 2 ಅಡಿ ನಂತರ ಹುಳ ಬಿಡ್ತೀವಿ. ಹುಳ ಬಿಟ್ಬಿಟ್ಟು ಅದರ ಮೇಲೆ ಹುಲ್ಲು ಹಾಸ್ತೀವಿ. ನೀವು ಆಲ್ರೆಡಿ ಆ ಕಡೆ ರೆಡಿ ಆಗ್ತಿರೋದು ನೋಡ್ಬೋದು. ನಾವು ಆಲ್ರೆಡಿ ಹುಳ ಬಿಟ್ಟು ಅದರ ಮೇಲೆ ಈ ಒಂದು ಎಂಥದ್ದು ಅಡಿಕೆಯ ಒಂದು ಗರಿಗಳನ್ನು ಹಾಕಿದ್ವಿ. ಹಾಕೋ ಉದ್ದೇಶ ಏನಂತಂದರೆ ಯಾವುದೇ ಒಂದು ಇಲ್ಲಿ ಉದಾಹರಣೆ ಕೋಳಿ ಮತ್ತು ಮೊಲಗಳು ಈ ರೀತಿ ಎಲ್ಲ ಸಾಕಷ್ಟು ಹಕ್ಕಿಗಳು ಕೀಟಗಳಿಂದ ನಾವು ಅದನ್ನು ಎರೆಹುಳುಗಳನ್ನ ರಕ್ಷಿಸ್ಬೋದು. ಜೊತೆಗೆ ಮೇಲಿನ ಒಂದು ಅತಿ ಹೆಚ್ಚು ನೀರು ಬಂದ್ರೂ ನಮಗೆ ಇಲ್ಲಿ ವರ್ಮಿ ಕಾಂಪೋಸ್ಟ್ ತೊಂದರೆ ಆಗೋದ್ರಿಂದ ಮೇಲ್ಛಾವಣಿ ನಿರ್ಮಿಸ್ಕೊಂಡಿದ್ದೀವಿ. ಇಲ್ಲಿ ಹಕ್ಕಿಗಳು ಯಾವುದೇ ಒಂದು ಹಾವಳಿ ಆಗಬಾರ್ದು ಅಂತಂತೇಳಿ 2.5 ಅಡಿಯವರೆಗೆ ಏನಿದೆ ಹಸಿರೆಲೆ ಮತ್ತು ಸಗಣಿ ಗೊಬ್ಬರದಿಂದ ಕಂಪ್ಲೀಟ್ ಆದಮೇಲೆ ನಾವು ಸಗಣಿಯಿಂದ ಒಮ್ಮೆ ಸಾರಿಸ್ಬಿಡ್ತೀವಿ. ಸಾರಿಸ್ಬಿಟ್ಟು ನಂತರ ಹುಳುಗಳನ್ನು ಬಿಟ್ಟುಬಿಟ್ಟು ಅದರ ಮೇಲೆ ಹುಳುಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವು ಮೇವು ಸಂಗ್ರಹ ಎಂಥದ್ದು ಗೊಬ್ಬರ ತಯಾರು ಮಾಡೋದಕ್ಕೆ ಯಾವುದೇ ಒಂದು ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ಈ ರೀತಿ ಮರದ ಎಲೆಗಳನ್ನು ಅಂದರೆ ಅಡಿಕೆ ಮರದ ಎಲೆಗಳನ್ನು ಮತ್ತು ಬಾಳೆ ಎಲೆಗಳನ್ನು ಕೂಡ ನಾವು ಅವುಗಳ ಹುಳುಗಳ ರಕ್ಷಣೆಗೋಸ್ಕರ ಈ ಟೈಪ್ ಹೊದಿಕೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇದು ರೆಡಿಯಾಗಿರ್ತಕ್ಕಂಥ ಗೊಬ್ಬರ ಸರ್, ತುಂಬ ಉತ್ಕೃಷ್ಟವಾದ. ಸುಮಾರು ಆಗಸ್ಟ್ ತಿಂಗಳನ್ನು ಆ್ಯಕ್ಚುಲಿ ಇದು ಬರೋದು 90 ದಿನಗಳವರೆಗೆ ನಾವು ಸಮರ್ಪಕವಾಗಿ ನೋಡ್ಕೊಂಡಲ್ಲಿ ಬಂದುಬಿಡುತ್ತೆ. ಇದು ನಮ್ಮ ಮೊದಲ ಪ್ರಯತ್ನ ಆಗಿರೋದ್ರಿಂದ ಆಗಸ್ಟ್ ಮಂತಿಂದ ನಾವು ಇದನ್ನು ಪೋಷಣೆ ಮಾಡ್ಕೊಂಬಂದಿದ್ದೀವಿ, ತಯಾರು ಮಾಡ್ಕೊಂಬಂದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸರ್ ಗೊಬ್ಬರ. ನೀವು ನೋಡ್ತಾ ಇರ್ಬೋದು ಇದು ರೆಡಿ ಇರ್ತಕ್ಕಂಥ ಗೊಬ್ಬರ. ಇದು ಆಲ್ರೆಡಿ ಪ್ರೊಸೆಸಿಂಗ್ ರೆಡಿ ಇದೆ, ಅದು 2 ಮಂತ್ಸ್ ರನ್ನಿಂಗಲ್ಲಿದೆ. ತುಂಬ ಚೆನ್ನಾಗಿ ಉತ್ಕೃಷ್ಟವಾಗಿದೆ. ಆದಷ್ಟು ರೈತರಿಗೆ ಇದು ಅಡಿಕೆ ಗಿಡ ಆಗಿರ್ಬೋದು ಮತ್ತು ತರಕಾರಿ ಬೆಳೆಗಳು ಇದೆಯಲ್ಲ, ಅದು ತುಂಬ ಉತ್ಕೃಷ್ಟವಾದ ಗೊಬ್ಬರ. ಯಾಕಂದರೆ ನಾವು ದಿನನಿತ್ಯ ತರಕಾರಿಗಳನ್ನು ನಮ್ಮ ಆರೋಗ್ಯಕ್ಕೆ ಸೇವನೆ ಮಾಡೋದ್ರಿಂದ ಅವುಗಳಿಗೆ ರಾಸಾಯನಿಕ ಬಳಸುವ ಬದಲು ಇಂತಹ ಸಾವಯವ ಗೊಬ್ಬರನ ಹಾಕಿದರೆ ನಾವು ರೋಗಗಳಿಂದನೂ ಕೂಡ ನಾವು ಹೆಚ್ಚು ಮುಕ್ತರಾಗಿರ್ಬೋದು ಅಂತ ನನ್ನ ಅನಿಸಿಕೆ ಇದೆ ಸರ್. ಸಾವಯವ ಗೊಬ್ಬರದಲ್ಲಿ ನನಗೆ ಆಸಕ್ತಿ ಇರೋದ್ರಿಂದ ಇದನ್ನೇನು ಮಾಡಿಸ್ದಕ್ಕೆ ಒಂದು ಏನಾಯ್ತು. ಸಾಕಷ್ಟು ಹಣ್ಣು ತರಕಾರಿಗಳು ಮತ್ತು ಬೆಳೆಗಳು, ಈ ಅಡಿಕೆ ಮತ್ತು ತೆಂಗು ಇಂಥ ಒಂದು ಕ್ರಾಪ್ಸ್ಗೆ ಅತಿ ಹೆಚ್ಚು ಬೆಳೆಸೋದ್ರಿಂದ ನಾವೇನು ದಿನನಿತ್ಯ ಬೆಳೆಸುವ ಆಹಾರ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಅದಕ್ಕೆ ಬಳಸುವಂಥ ಎಲ್ಲ ಪದಾರ್ಥಗಳಿಗೂ ಕೂಡ ನಾವು ಈ ಸಾವಯವ ಗೊಬ್ಬರನ ಬೆಳೆಸ್ಬೋದು. ಮತ್ತು ಇದರಲ್ಲಿ ಸಿಗ್ತಕ್ಕಂಥ ಎರೆಹುಳುಗಳಿದೆಯಲ್ಲ, ಇದು ರೈತನ ಮಿತ್ರ ಅಂತಲೂ ಕೇಳ್ತಾರೆ. ಆಲ್ರೆಡಿ ಸಾಕಷ್ಟು ನಾವು ಓದ್ದಂಗೆ ಇದೆ, ರೈತನ ಮಿತ್ರ ಅಂದರೆ ಒಮ್ಮೆ ಇದು ಈ ಗೊಬ್ಬರನ ತೆಗೆದುಕೊಂಡೋಗಿ ಜಮೀನಲ್ಲಿ ಹಾಕೊಂಡ್ರೆ ಅವ ಪದೇ ಪದೇ ಸಾವಯವ ಗೊಬ್ಬರ ಹಾಕ್ತಕ್ಕಂಥದ್ದೇನು ಅವಶ್ಯಕತೆ ಇರೋಲ್ಲ. ಯಾಕಂದರೆ ಈ ಎರೆಹುಳುಗಳೇ ಆ ಜಮೀನಲ್ಲಿ ಮತ್ತೆ ಅವು ಎಂಥದ್ದು ಗೊಬ್ಬರವನ್ನು ತಯಾರಿಸ್ತಕ್ಕಂಥ ಕೆಲಸ ನಡೆಯುತ್ತೆ. ಹಾಗಾಗಿ ಫಲವತ್ತಾದ ಒಂದು ಜಮೀನಿಗೆ ಇನ್ನೂ ಹೆಚ್ಚಿನ ಫಲವತ್ತು ಬೇಕಂದರೆ ಈ ಎರೆಹುಳುಗಳನ್ನ ನಾವು ಸ್ಟೋರೇಜ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಎರೆಹುಳು ಗೊಬ್ಬರ ಬಳಸ್ತಕ್ಕಂಥದ್ದಾಗಲಿ, ಎರೆಹುಳುಗಳನ್ನ ನಾವು ಹೆಚ್ಚಾಗಿ ಬಳಸ್ತಕ್ಕಂಥದ್ದಾಗಲಿ ತುಂಬ ಒಂದು ಉತ್ತಮವಾದ ಕೆಲಸ ಸರ್. ಇದು ಮ್ಯಾಕ್ಸಿಮಮ್ ಒಂದು 6 ರಿಂದ 10 ಟನ್ವರೆಗೂ ಆಲ್ರೆಡಿ ರೆಡಿ ಇದೆ ಸರ್. ರೆಡಿ ಇರೋ ಗೊಬ್ಬರನೇ 6 ರಿಂದ 10 ಟನ್ ರೆಡಿ ಇದೆ. ಇನ್ನು ಎರಡನೇದು ಇನ್ನು ಒಂದು ಮಂತ್ ಬೇಕಾಗುತ್ತೆ. ಓ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಸಂಪರ್ಕ ಮಾಡಿದಾಗ ನಮ್ಮ ನಂಬರ್ ಕೊಟ್ಟಿರ್ತೀವಿ ಸರ್ ನಿಮಗೆ. ಅವ್ರು ಇನ್ಸಿಸ್ಟ್ ಮಾಡಿ ಯಾರೇ ಬಂದ್ರೂ ಇಲ್ಲಿ ಗೊಬ್ಬರ ಸಿಗುತ್ತೆ. ಇನ್ನೊಂದು ರಿಯಾಯಿತಿ ದರದಲ್ಲೇ ಕೊಡ್ತೀವಿ. ಅಂಥ ದುಬಾರಿ ವೆಚ್ಚ ಅಂತ ತುಂಬ ರೇಟ್ ಆಯಿತು ನಾವು ತೆಗೆದುಕೊಳ್ಳೋದೇ ಇಲ್ಲ ಅಂತಕ್ಕಂಥದ್ದು ಅವಶ್ಯಕತೆ ಏನಿಲ್ಲ. ಇಲ್ಲಿ ಒಂದು ರಿಯಾಯಿತಿ ದರದಲ್ಲೇ ಕೊಡ್ತೀವಿ. ಇದಿರ್ತಕ್ಕಂಥದ್ದು ನಮ್ಮ ಮಕ್ಕಳ ಒಂದು ಕೊಡುಗೆ ಆಗಿರೋದ್ರಿಂದ ಆ ಮಕ್ಕಳ ಒಂದು ಉಪಯೋಗಕ್ಕೋಸ್ಕರನೇ ಅಂತಲೇ ನಾನು ಹೇಳ್ತೀನಿ. ಇಷ್ಟೊಂದು ಹೇಳ್ಬೋದು ಸರ್. ಬೆಂಗಳೂರಲ್ಲಿ ಟೆರೆಸ್ ಗಾರ್ಡನ್ನು ಅಂತರಾರು ಮಾಡಿದ್ರೆ ಯೂಸ್ ಆಗುತ್ತೆ? ಖಂಡಿತ ಸರ್, ಖಂಡಿತ ಖಂಡಿತ. ಪವರ್ ಪ್ಲಾಂಟ್ಸು, ಏನು ಹೂವಿನ ಒಂದು ಪ್ಲಾಂಟ್ಸ್ಗಳು ಮನೆ ಮುಂದೆ ಅಲಂಕಾರಿಕ ಗಿಡಗಳು ಬೆಳೆಸೋದಕ್ಕೆ, ಇನ್ನೂ ಒಂದು ಚಿಕ್ಕ ಚಿಕ್ಕ ಕೈತೋಟಗಳು ಮಾಡ್ಕೊಂಡಿರೋದಕ್ಕೆ, ಈ ಟೊಮೆಟೊ ಆಗಿರ್ಬೋದು, ಮೆಣಸಿನಕಾಯಿ ಇರ್ಬೋದು, ಇನ್ನೂ ಚಿಕ್ಕ ಚಿಕ್ಕದ ಹಲವಾರು ತರಕಾರಿಗಳು ಬೆಳೆಯೋದಕ್ಕೆ ಈ ಒಂದು ಗೊಬ್ಬರ ತುಂಬ ಸಹಾಯ ಆಗುತ್ತೆ ಸರ್. ಇನ್ನೊಂದು ರೋಗಗಳಿಂದ ಮುಕ್ತವಾಗಿ ಸಸ್ಯ ಬೆಳಿಬೇಕಂದ್ರೆ ಸಾವಯವ ಗೊಬ್ಬರ ತುಂಬ ಮುಖ್ಯ ಸರ್.